ಗಣಪತಿ ಹಬ್ಬದ ದಿನ ಗಣಪತಿ ಕೂರಿಸುವಂತಹ ಪ್ರತೀತಿ ಇದೆ. ಇದು ಯಾವಾಗಿಂದ ಆಚರಣೆಗೆ ಬಂತು? ಗಣಪತಿಯನ್ನ ಮತ್ತೆ ಮಣ್ಣಿನಿಂದ ಮಾಡಿ ಪೂಜಿಸಿದ ದಿನ, ಮತ್ತೆ ದರ್ಶನವನ್ನ ಕೊಟ್ಟಂತ ದಿನ ಯಾವತ್ತಪ್ಪ ಅಂತಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ. ಗಣಪತಿಯನ್ನ ನಾವು ಸಂಪೂರ್ಣವಾಗಿ ಕೂರಿಸ್ತೀವಿ, ಆದ್ರೆ ಮಂಗಳ ಗೌರಿಯನ್ನ ಅಥವಾ ಗೌರಿಯನ್ನ ಯಾಕೆ ಅರ್ಧ ಮಾತ್ರ ಇಡುವಂತದ್ದು? ಸತೀದೇವಿಯ ದೇಹದ ಭಾಗಗಳು 108 ಚೂರಾಗಿದೆ. ಕೊನೆಯಲ್ಲಿ ಶಿವನಿಗೆ ದೊರೆತಂತದ್ದೆಷ್ಟು ಅಂತಂದ್ರೆ ಸತೀದೇವಿಯ ಕತ್ತಿನ ಭಾಗ ಅಷ್ಟೇ. ಗಣಪತಿಗೆ ತುಳಸಿಯನ್ನ ಯಾರು ಕೂಡ ಅರ್ಪಿಸೋದು ಇಲ್ಲ, ಯಾಕೆ ಗುರುಜಿ? ತುಳಸಿ ಹಾಕಿದ್ರೆ ನೀವು ಶಾಪಗ್ರಸ್ತರಾದ್ರಿ ಅಂತ ಅರ್ಥ. ಅದರಿಂದ ಶುಭ ಫಲಗಳೆಲ್ಲ ನಾಶವಾಗ್ತದೆ. ಅದು ಗಣಪತಿಯ ಶಾಪ ತುಳಸಿಗೆ ಕೊಟ್ಟಿರುವಂತದ್ದು. ಸಗಣಿ ಗರಿಕೆ ಅನ್ನುವಂಥದ್ದು ಗಣೇಶನ ಪೂಜೆಯಲ್ಲಿ ಇರಲೇಬೇಕಾಗಿರುವಂತಹ ವಸ್ತುಗಳು. ಏನಿದ್ರ ವಿಶೇಷತೆ ಗುರುಜಿ? ಗಣಪತಿ ಗರಿಕೆ ಆದ ತಕ್ಷಣ ಗೋ ಏನ್ ಮಾಡುತ್ತೆ, ಆ ಗರಿಕೆನ ತಿಂದ್ಬಿಡುತ್ತೆ. ಜೇನಿ ಸುಮ್ಮನೆ ಇರ್ತಾನ, ಅವನು ಗರಿಕೆ ಹಾಕ್ತಾನೆ, ಅವನು ಗೋಮಾತೆ ಹೊಟ್ಟೆ ಒಳಗಡೆ ಹೋಗ್ತಾನೆ. ಗಣಪತಿಗೆ ಭಯ ಆಗೋಯ್ತು, ಇನ್ನೆಲ್ಲಿ ಹೋಗೋದು ಅಂತ. ಅಲ್ಲಿ ಹೋಗಿ ಗೋಮಾತೆಯ ಸಗಣಿ ಒಳಗಡೆ ಸೇರ್ಕೋಬಿಡ್ತಾನೆ ಗಣಪತಿ. ಗಣಪನಿಗೂ ಶನಿ ಕಾಟ ವೀಕ್ಷಿಸಿ ನಾಳೆ ಬೆಳಗ್ಗೆ 9 ಗಂಟೆಗೆ.